ಓಕೆ ಗೈಸ್, ಹಲೋ ಹಾಯ್ ಹಲೋ ಗೈಸ್, ಎಲ್ಲರಿಗೂ ಕಲಬೇರು ಗೇಮ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನೇನು ಕೇಳಬೇಕು ಕ್ಷಣಗಳಲ್ಲಿ ಇವತ್ತಿನ ಎರಡನೇ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ ಗೈಸ್. ಇಲ್ಲಿ ಗೈಸ್, ಇಲ್ಲಿ ನಡೀತಾ ಇದೆ ಟೀಮ್ ಎಲೈಟ್ ವರ್ಸಸ್ ಅಂಟ್ ಅಫ್ಶಿಯಾ ಒನ್ ಗೈಸ್. ಟೀಮ್ ಎಲೈಟ್ ಮತ್ತೆ ಅಂಟ್ ಅಫ್ಶಿಯಾ ಒನ್ಗೆ ಇವತ್ತು ಮ್ಯಾಚ್ ನಡೀತಾ ಇದೆ. ಅಂಟ್ ಅಫ್ಶಿಯಾಗೆ ಆಲ್ರೆಡಿ ಒಂದು ಮ್ಯಾಚ್ ಗೆದ್ದಿದ್ದಾರೆ. ಸೊ ಟೂರ್ನಮೆಂಟ್ನಲ್ಲಿ ಟಾಪ್ ಟೇಬಲ್ನಲ್ಲಿ ಟಾಪ್ ಬರಬೇಕು ಅಂತಂದ್ರೆ ಈ ಮ್ಯಾಚ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆದರೆ ಟೀಮ್ ಎಲೈಟ್ ಸ್ಥಿತಿ ಆಗಿಲ್ಲ ಗೈಸ್, ಮೊದಲ ಮ್ಯಾಚ್ನ ಸೋತಿರೋದ್ರಿಂದ ಈ ಮ್ಯಾಚು ಡೂ ಆರ್ ಡೈ ಮ್ಯಾಚ್ ಅಂತ ಖಂಡಿತ ಆಗಿರುತ್ತೆ ಟೀಮ್ ಎಲೈಟ್ಗೆ. ನೋಡೋಣ ಯಾರು ವಿನರ್ ಆಗ್ತಾರೆ, ಏನೇನು ಆಗುತ್ತೆ ಅಂತ ಎಲ್ಲ ಕೂಡ ಕಾದೋಣ. ದಯವಿಟ್ಟು ಗೈಸ್, ಇನ್ನು ಯಾರ ಕೂಡ ಲೈಕ್ ಮಾಡಿದ್ರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಲೈವ್ ಸ್ಟ್ರೀಮ್ನ ಶೇರ್ ಮಾಡಿಬಂದ್ಬಿಡ್ತೀನಿ. ಸೊ ಅದಾದ ನಂತರ ಟೀಮ್ ಬರ್ತಿದ್ದಂಗೆ ಗೇಮ್ ಸ್ಟಾರ್ಟ್ ಮಾಡಿದೆ ಗೈಸ್. ಟೀಮ್ ಬರ್ತಿದ್ದಂಗೆ ಥರ 10:45 ಗೈಸ್, 10:45ಗೆ ಖಂಡಿತ ಮ್ಯಾಚ್ ಅಂತೂ ಸ್ಟಾರ್ಟ್ ಆಗುತ್ತೆ. ಓಕೆ, ಇಲ್ಲಿ ಬಂದು ಟೀಮ್ ಎಲ್ಲ ಇಟ್ಟಿದೆ, ಅಂಡ್ ಸ್ಕ್ವಾಡ್ ಇದೆ ಮತ್ತು ಕಾಲ ಬರವ ಕ್ಲಾಸ್ ಸ್ಕ್ವಾಡ್ ಮತ್ತು ಫ್ರೀ ಫೈರ್ ಟೂರ್ನಮೆಂಟ್. ಓಕೆ ಗೈಸ್, ಎಲ್ಲರೂ ಕೂಡ ಆಲ್ರೆಡಿ ಕಳಿಸಿದ್ದಾಯಿತು. ಓಕೆ ಗೈಸ್, ಇನ್ನು ಟೀಮ್ ಎಲೈಟಲ್ಲಿ ಒಬ್ಬರು ಮಾತ್ರ ಬರಬೇಕು, ಅವ್ರ ಅಂಟ್ ಅಫ್ಶ ಇನ್ನೂ ಕೂಡ ಬಂದಿಲ್ಲ. ಲಾಸ್ಟ್ 8 ಮಿನಿಟ್ಸ್ ಇದೆ, ಲಾಸ್ಟ್ 8 ಮಿನಿಟ್ಸ್ ಗೋ ಗೈಸ್, 8 ನಿಮಿಷ ಮಾತ್ರ ಇದೆ. ಮೆಸೇಜ್ ಹೋಗ್ತಾ ಇಲ್ಲ ಗೈಸ್ ಇಲ್ಲಿ, ಅದಕ್ಕೋಸ್ಕರ ಸೊ ನಾನು ಲೈವಲ್ಲಿ ಹೇಳ್ತಾ ಇದ್ದೀನಿ. ಲಾಸ್ಟ್ 8 ಮಿನಿಟ್ಸ್ ಟು ಗೋ. ಸೊ ಅಂಟ್ ಅಫ್ಶ ಎರಡು ಟೀಮ್ಗೂ ಕೂಡ ಹೇಳಿ ಬಂದ್ಬಿಡ್ತೀನಿ. ಏಟ್ ಮಿನಿಟ್ಸ್ ಟು ಗೋ. ಇನ್ನು 8 ನಿಮಿಷ ಮಾತ್ರ ಇದೆ ಗೈಸ್, 7 ಮಿನಿಟ್ಸ್ ಇದೆ ಇನ್ನು. ಬೇಗ ಜಾಯ್ನ್ ಆಗಬೇಕು ಅಂಟ್ ಅಫ್ಶಿಯ ಟೀಮು. ಅಂಟ್ ಅಫ್ಶಿಯ ಟೀಮ್ಗೋಸ್ಕರ ಇಲ್ಲಿ ವೇಟಿಂಗ್. ಓಕೆ ಗೈಸ್, ಅಂಟ್ ಅಫ್ಶಿಯ ಟೀಮ್ ಫುಲ್ ಬಂದಿದೆ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ ಅನ್ಸ್ಕೊತೀನಿ, ಖಂಡಿತ ಬೇಗ ಸ್ಟಾರ್ಟ್ ಮಾಡಿ. ದಯವಿಟ್ಟು ಬೇಗ ಸ್ಟಾರ್ಟ್ ಮಾಡಬೇಕು, ನನ್ನ ಮೆಸೇಜ್ ನೋಡೋಕ್ಕಾಗ್ತಿಲ್ಲ. ಅಲೆಂಟ್ ಲಂಕ್ ಅವರು ಬೇಗ ಸ್ಟಾರ್ಟ್ ಮಾಡಬೇಕು, ಲೈವ್ ನೋಡ್ತಾ ಇದ್ದಾರೆ ದಯವಿಟ್ಟು. ಓಕೆ ಗೈಸ್, ಗೇಮ್ ಕೂಡ ಸ್ಟಾರ್ಟ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಟೀಮ್ ಎಲೈಟ್ ವರ್ಸಸ್ ಅಂಟ್ ಅಫ್ಶಿಯಾ ಒನ್ ಗೈಸ್, ಇವತ್ತು ಅಂಟ್ ಅಫ್ಶಿಯಾಗೆ ಒನ್ಗೆ ಇವತ್ತು ಗ್ರೂಪ್ 7ನಲ್ಲಿ ಟಾಪ್ 1 ಬರೋದಕ್ಕೆ ಈ ಎಲ್ಲ ಈ ಮ್ಯಾಚ್ನ ಗೆದ್ಕೊಬೇಕು. ಆದರೆ ಟೀಮ್ ಎಲೈಟ್ಗೆ ಟೂರ್ನಮೆಂಟಲ್ಲಿ ಉಳ್ಕೊಬೇಕು ಅಂದರೆ ಈ ಮ್ಯಾಚ್ನ ಗೆಲ್ಲಬೇಕಾಗಿದೆ ಗೈಸ್. ಇಲ್ಲಿ ಪುನಿ ಪುನಿ ಅವರು ಹ್ಯಾಪಿ ದಿವಾಳಿ ಅಂತ ಹಾಕ್ತಾರೆ, ಥ್ಯಾಂಕ್ ಯು ಸೋ ಮಚ್ ಗೈಸ್. ಓಕೆ, ಕುಮಾರ್ ಕೂಡ ಹಾಯ್ ಅಂತ ಹಾಕಿದ್ರೆ, ಹಾಯ್ ಹಾಯ್ ಈಗ ಗೈಸ್. ಎಲ್ಲರೂ ಕೂಡ ದಯವಿಟ್ಟು ಲೈಕ್ ಮಾಡೋದು ನಮ್ಮ ಮರಿಬೇಡಿ, ಲೈವ್ ಲೈಕ್ ಮಾಡಿ. ಒಂದು ಒಳ್ಳೆ ಮ್ಯಾಚ್ ಅಂತ ಖಂಡಿತ ಸ್ಟಾರ್ಟ್ ಆಗಿದೆ. ಅಂಟ್ ಅಫ್ಶಿಯಾ ವರ್ಸಸ್ ಟೀಮ್ ಎಲೈಟ್ ಗೈಸ್, ಅಂಟ್ ಅಫ್ಶಿಯಾ ಒನ್ ಟೀಮ್ ವರ್ಸಸ್ ಟೀಮ್ ಎಲೈಟ್ ಗೈಸ್. ನೋಡೋಣ ಯಾರು ಗೆಲ್ತಾರೆ ಅಂತ ಹೇಳಿ. ಟೀಮ್ ಎಲೈಟ್ ನಲ್ಲಿ ಇವತ್ತು ಎಕ್ಸ್ಟ್ರಾ ಪ್ಲೇಯರ್ ಆಡ್ತಾ ಇದಾರೆ ಒಬ್ರು, ಇವತ್ತು ಅಮೀನ್ ಅವರು ಎಕ್ಸ್ಟ್ರಾ ಪ್ಲೇಯರ್ ಆಡ್ತಾ ಇದಾರೆ. ಸೊ ಇನ್ನು ಉಳಿದಂತೆ ಎರಡು ಮ್ಯಾಚು ಯಾರು ಬೇಕಾದ್ರೂ ಆಡ್ಬೋದು. ಇಲ್ಲಿ ನೋಡೋದಾದ್ರೆ ಇಲ್ಲಿ ಯಾವುದೇ ಚೇಂಜ್ ಕೂಡ ಇಲ್ಲ ಗೈಸ್. ಸೋನಿ ಪುನಿ ಮತ್ತೆ ದರ್ಶಿ ಹಾಗೂ ಶಿವ ಅವರು ಆಡ್ತಾ ಇದ್ರೆ. ಇಲ್ಲಿ ನೋಡೋದಾದ್ರೆ ಎಲೈಟ್ ಜಾಯ್, ಕಾರ್ತಿಕ್, ಲಂಕು ಮತ್ತೆ ಅಮೀನ್ ಆಡ್ತಾ ಇದಾರೆ. ಇಲ್ಲಿ ನಿತಿನ್ ಹೆಸರು ಹಾಯ್ ಅಂತ ಹಾಕಿದ್ರೆ, ಹಾಯ್ ಗೈಸ್. ದಯವಿಟ್ಟು ಲೈಕ್ ಮಾಡೋದು ನಮ್ಮ ಬಿಡಿ ಗೈಸ್, ಲೈಕ್ ಬಿಟ್ಟು ಲೈಕ್ ಮಾಡಿ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ. ನೋಡೋಣ ಏನಾಗುತ್ತೆ ಮ್ಯಾಚು. ದಯವಿಟ್ಟು ಗೈಸ್ ಲೈಕ್ ಮಾಡೋದನ್ನ ಮರಿಬೇಡಿ, 8 ಜನ ನೋಡ್ತಾ ಇದ್ರೆ, ಲೈಕ್ ಮಾತ್ರ 2 ಇದೆ. ದಯವಿಟ್ಟು ಬೇಗ ಲೈಕ್ ಮಾಡಿ, ಲೈಕ್ ಮಾಡಿ ಬಂದು ಲೈವ್ ನೋಡಿ ಗೈಸ್ ದಯವಿಟ್ಟು, ಪ್ಲೀಸ್ ದಯವಿಟ್ಟು ಚಾನಲ್ಗೆ ಸಪೋರ್ಟ್ ಮಾಡಿ ಗೈಸ್. ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ ಗೈಸ್ ಪ್ಲೀಸ್. ಲೈಕ್ ಬರ್ತಾ ಇಲ್ಲ ಇಲ್ಲಿ, ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಗೈಸ್, ದಯವಿಟ್ಟು ಲೈಕ್ ಮಾಡಿ. ನೋಡೋಣ ದಯವಿಟ್ಟು, ಒಂದೊಂದೇ ಲೈಕ್ ಬರ್ತಾ ಇದೆ ಗೈಸ್ ಇಲ್ಲಿ. ಗೈಸ್ ಲೈಕ್ ಮಾಡೋದಕ್ಕೋಸ್ಕರ ನಿಮ್ಗೆ ದುಡ್ಡು ಖರ್ಚಾಗಲ್ಲ ಗೈಸ್ ಇಲ್ಲಿ, ದಯವಿಟ್ಟು ಲೈಕ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ನೆಟ್ವರ್ಕ್ ಹಾಕೋ ಪೂರ್ ಕನೆಕ್ಷನ್ ಬರ್ತಾ ಇದೆ ಇಲ್ಲಿ. ಓಕೆ, ಮತ್ತೆ ಬ್ಯಾಕ್ ಆಗಿದೆ, ಥ್ಯಾಂಕ್ ಗಾಡ್. ನೋಡೋಣ ಏನಾಗುತ್ತೆ. ಫಸ್ಟ್ ಮ್ಯಾಚ್ ಗೈಸ್ ಇಲ್ಲಿ, ಫಸ್ಟ್ ಮ್ಯಾಚ್ ಅಂತೂ ಖಂಡಿತ ನಡೀತಾ ಇದೆ ಇಲ್ಲಿ. ಓ ಒಳ್ಳೆ ಡ್ಯಾಮೇಜ್ ಅಂತೂ ಬಿದ್ದಿದೆ ಅವ್ರಿಗೂ ಕೂಡ. ಒಂದು ನಾಕ್ ಆಲ್ರೆಡಿ ಅಮೀನ್ ಅವರು ನಾಕ್ ಆಗಿದ್ದಾರೆ, ಬಟ್ ರಿವೈವ್ ಆಗ್ತಾ ಇದಾರೆ ಗೈಸ್ ಇಲ್ಲಿ. ಅಮೀನ್ ಅವರು ರಿವೈವ್ ಆಗಿದ್ದಾರೆ ಕೂಡ. ಕಾರ್ತಿಕ್, ಜಾಯ್ ನೋಡಬೇಕು.
ಒಂದ್ ನಾಕ್ ಆದ್ರು ಇಲ್ಲಿ ಇಬ್ರು ಕೂಡ ಇದ್ರಿಂದ ಇಲ್ಲಿ ಓ ಪುನಿ ಅಂಟ್ ಇಲ್ಲಿ ಆಲ್ರೆಡಿ ಇಬ್ರು ನಾಕ್ ಆಗಿದಾರೆ. ಒಬ್ರೇನ ಉಳ್ಕೊಂಡಿರೋದು ದರ್ಶಿ ಮತ್ತೆ ಸಾರಿ ಶಿವ ಮತ್ತೆ ಸೋನಿ ಅವ್ರು ಇಬ್ರು ಉಳ್ಕೊಂಡಿರೋದು. ಇಲ್ಲಿ ಟೀಮ್ ಎಲೈಟ್ ಅಲ್ಲಿ ಕೂಡ ಇನ್ನೂ ಇಬ್ರು ಅವರು ಕೂಡ ಬಟ್ ರಿವೈವ್ ಮಾಡ್ಕೊಳ್ತಾ ಇದಾರೆ. ಮತ್ತೊಂದು ನಾಲ್ಕು ಶಿವ ಮತ್ತೆ ದರ್ಶಿ ಶಿವ ಮತ್ತೆ ಸೋನಿ ಇಬ್ರೇ ಇರೋದು. ಇನ್ನ ಶಿವ ಅಂತ ಒಬ್ರೇ ಉಳ್ಕೊಂಡಿರೋದು ನೋಡ್ಬೇಕು ಏನಾಗುತ್ತೆ. ಫಿನಿಶ್ ಆಗಿದೆ ಗೈಸ್. ಇಲ್ಲಿ ಟೀಮ್ ಎಲೈಟ್ ಮೊದಲನೇ ಮ್ಯಾಚ್ ನಾಗ ಎತ್ಕೊಂಡಿದಾರೆ. ಇಲ್ಲಿ ಸೋನಿ ಹಂಟ್ ಅವರು ಮಾತ್ರ ಒಂದು ಕಿಲ್ ಮಾಡಿದ್ರಲ್ಲಿ. ಬ್ರೋ ಪುಟ್ ಯುವರ್ ಗೇಮ್ ಪ್ಲೇ ವಿಡಿಯೋ ಅಂತ ಹಾಕ್ತಾರೆ ಕುಮಾರ್ ಕುಮಾರಿ ಅವರು. ಬ್ರೋ ನಾಟ್ ಇಯರ್ ಅಂತ ಕೂಡ ಹಾಕ್ತಾರೆ ಗೈಸ್. ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆಯ್ತು, ಈಗ ನೆಟ್ವರ್ಕ್ ನೋಡಿ ಈಗ ಕರೆಕ್ಟ್ ಆಗಿ ಬರ್ತಾ ಇದೆ ಖಂಡಿತ. ದಯವಿಟ್ಟು ಲೈಕ್ ಮಾಡಿ ಗೈಸ್, ಲೈಕ್ ಮಾಡೋದನ್ನ ಮರಿಬೇಡಿ. ಇಲ್ಲಿ ಲೈಕ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಇಲ್ಲಿ ಖಂಡಿತ ಲೈಕ್ ಮಾಡಿ ಗೈಸ್. ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಗೈಸ್ ಪ್ಲೀಸ್. ಕೆ ಸಿಕ್ಸ್ ಅನೀಶ್ ಅವರೇ, ಖಂಡಿತ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಸ್ವಲ್ಪ ಬ್ಲರ್ ಆಗ್ತಾ ಇರ್ಬೋದು ಅನ್ಕೋತೀನಿ. ಇಲ್ಲ ಈಗ ಕರೆಕ್ಟ್ ಆಗಿ ಬರ್ತಿರ್ಬೇಕು ನೋಡಿ ಗೈಸ್. ಟೀಮ್ ಎಲ್ಲ ಇಟ್ಟು ಫಸ್ಟ್ ಮ್ಯಾಚ್ ನಲ್ಲಿ ಗೆದ್ಕೊಂಡಿದ್ರೆ ಅಂಟ್ ಅಪ್ಷ ಏನ್ ಮಾಡ್ತಾರೆ ಇಲ್ಲಿ ಕಾದ್ ನೋಡ್ಬೇಕಾಗುತ್ತೆ ಗೈಸ್. ಇಲ್ಲಿ ಅನೀಶ್ ಅವರೇ ಈಗ ನೋಡಿ, ಈಗ ಖಂಡಿತ ಬರ್ತಾ ಇದೆ ನೆಟ್ ಚೆನ್ನಾಗಿ, ಕರೆಕ್ಟ್ ಆಗಿ ಬರ್ತಾ ಇದೆ ಈಗ. ಅಂಟ್ ಅಪ್ಷ ಮೊದಲನೇ ಮ್ಯಾಚ್ ನ ಬಿಟ್ಕೊಟ್ಟಿದ್ರೆ, ಆದ್ರೆ ಟೀಮ್ ಎಲೈಟ್ಗೆ ಇದು ಮಾಡು ಇಲ್ಲವೇ ಮಡಿ ಪಂದ್ಯ ಗೈಸ್. ಈ ಮ್ಯಾಚ್ ಸೋತ್ರೆ ನೆಕ್ಸ್ಟ್ ಅಂಕಿ ಅಂಶಗಳ ಲೆಕ್ಕಾಚಾರಕ್ಕೆ ಹೋಗ್ಬೇಕಾಗುತ್ತೆ ನೆಕ್ಸ್ಟ್ ಮ್ಯಾಚ್ಗೆ ಕ್ವಾಲಿಫೈ ಆಗ್ಬೇಕು ಅಂತ ಅಂದ್ರೆ. ಆದ್ರೆ ಈ ಮ್ಯಾಚ್ ಗೆದ್ರೆ ಖಂಡಿತ ನೆಕ್ಸ್ಟ್ ಮ್ಯಾಚ್ ಈಸಿ ಅಂತ ಆಗುತ್ತೆ ಗೈಸ್. ಟೀಮ್ ಎಲೈಟ್ಗೆ ಅಂಟ್ ಆಫ್ ಶೇಗ್ ಕೂಡ ಅದೇ ರೀತಿ ಇದೆ, ಟಾಪ್ ಒಂದ್ ಪ್ಲೇಸ್ ಗೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಸೋತ್ರು ಕೂಡ ಇನ್ನು ಎರಡು ಮ್ಯಾಚ್ ಎರಡು ಗೆದ್ರೆ ಸೊ ಒಂದು ಚಾನ್ಸ್ ಇರುತ್ತೆ. ಆದ್ರೆ ಟೀಮ್ ಎಲೈಟ್ಗೆ ಸೋತ್ರೆ ಖಂಡಿತ ಒಂದು ಖಂಡಿತ ಒಂದು ಕಷ್ಟ ಅಂತ ಇದ್ದೇ ಇರುತ್ತೆ ಗೈಸ್. ಯಾಕಂದ್ರೆ ಅಂಕಿ ಅಂಶಗಳು ಏನ್ ಅನ್ನುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ನಾವ್ ಅಂತ ಆಗ್ತಿದ್ರೆ ಬ್ರೋ ಟೀಮ್ ಎಸ್ ಜಿ ಮೇಲೆ ಫ್ರೆಂಡ್ಲಿ ಮ್ಯಾಚ್ ಅಂತ ಆಗ್ತಾರೆ ಗೈಸ್. ಟೀಮ್ ಎಸ್ ಜಿಗೆ ಖಂಡಿತ ದಯವಿಟ್ಟು ಹೇಳ್ತಾ ಇದ್ದೀನಿ ಕೇಳಿ, ಟೂರ್ನಮೆಂಟ್ ಮ್ಯಾಚ್ ಇದೆ, ಟೂರ್ನಮೆಂಟ್ ಮ್ಯಾಚ್ ಅಲ್ಲಿ ಆಡಿ. ಸೊ ಖಂಡಿತ ಸುಮ್ಮನೆ ಪ್ರಾಕ್ಟೀಸ್ ಮ್ಯಾಚ್ ಆಡೋದಕ್ಕೆಲ್ಲ ಟೈಮ್ ಇಲ್ಲ. ಇಲ್ಲಿ ಟೀಮ್ ಎಲೈಟ್ ನೋಡ್ಬೇಕೇನಾಗುತ್ತೆ. ಇಲ್ಲಿ ಅಂಟ್ ಅಫ್ಶಿಯಾ ಕೂಡ ಈ ಸರಿ ಹುಷಾರಾಗಿ ಆಡ್ತಾ ಇದಾರೆ. ಓ ಡ್ಯಾಮೇಜ್ ಬಿದ್ದಿದೆ, ಡ್ಯಾಮೇಜ್ ಬಿದ್ದಿದೆ, ನಾಕ್ ಆಗಿದ್ದಾರೆ ಕೂಡ ಬಟ್ ಕಿಲ್ ಆಗಿಲ್ಲ ಗೈಸ್. ಇಲ್ಲಿ ರಿವೈವ್ ಮಾಡ್ಕೊಳ್ತಾ ಇದಾರೆ. ಇಲ್ಲಿ ಟೀಮ್ ಅಮೀನ್ ಅವರು ನಾಕ್ ಆಗಿದ್ರು, ರಿವೈವ್ ಆಗಿದ್ರೆ. ಅರೆ ಮತ್ತೊಂದು ನಾಕ್ ಆಗಿದೆ, ಇಲ್ಲಿ ಯಾರು ನಾಕ್ ಆಗಿರೋದು, ರಿವೈವ್ ಕೂಡ ಆಗಿದೆ ಗೈಸ್. ಇಲ್ಲಿ ಅಂಟ್ ಅಫ್ಶಾಗಿನ್ನ ಇಲ್ಲಿ ಎಲೈಟ್ಗೆ ತುಂಬಾ ಡ್ಯಾಮೇಜ್ ಬಿದ್ದಿದೆ. ನಂಬರ್ ಫೋರ್ ನಾಕ್ ಆಗಿದ್ದಾರೆ, ಇಲ್ಲಿ ನಂಬರ್ ಫೋರ್ ಎಲಿಮಿನೇಟ್ ಆಗಿದ್ದಾರೆ ಗೈಸ್. ಅಮೀನ್ ಅವರು ಕಿಲ್ ಯಾರಿಗೂ ಬಂದಿಲ್ಲ, ಎಲಿಮಿನೇಟ್ ಆಗಿದ್ದಾರೆ. ಇಲ್ಲಿ ನೋಡೋಣ ಏನಾಗುತ್ತೆ. ಇಲ್ಲಿ ಇಲ್ಲಿ ನೋಡಿದ್ರೆ ಮೂರು ಜನ ಇದಾರೆ, ಡ್ಯಾಮೇಜ್ ಕೂಡ ಆಗ್ತಾ ಇದೆ. ಓ ಮತ್ತೊಂದು ನಾಲ್ಕು, ಮತ್ತೊಂದು ನಾಲ್ಕು ಅಂತ ಖಂಡಿತ ಆಗಿದೆ. ಇಲ್ಲಿ ಏನಾಗುತ್ತೆ ಈಗ ನೋಡ್ಬೇಕಾಗುತ್ತೆ. ಎಲೈಟ್ ಜಾಯ್ ರಿವೈವ್ ಮಾಡ್ಕೊಳ್ತಾ ಇದಾರೆ. ಲಂಕು ಮೂರು ಜನ ಮುಳ್ಕೊಂಡಿದ್ದಾರೆ, ಆದ್ರೆ ಗೈಸ್ ಝೋನ್ ಇಂದ ಹೊರಗಡೆ ಇದಾರೆ. ಫಿನಿಶ್ ಆಗಿದೆ ಗೈಸ್. ಇಲ್ಲಿ ಟೀಮ್ ಅಂಟ್ ಅಪ್ಷ ಇಲ್ಲಿ ಮತ್ತೊಂದು ಮ್ಯಾಚ್ ನ ಗೆದ್ಕೊಂಡು ಈಕ್ವಲ್ ಆಗಿದೆ ಗೈಸ್. ಎರಡು ಟೀಮ್ ನ ಒಂದೊಂದು ಮ್ಯಾಚ್ ನ ಗೆದ್ಕೊಂಡಿದ್ದಾರೆ. ಇಲ್ಲಿ ಎರಡು ಒಂದೊಂದು ರೌಂಡ್ ನ ವಿನ್ ಆಗಿದ್ದಾರೆ ನೋಡೋಣ. ಆದ್ರೆ ಇಲ್ಲಿ ಒಂದು ಕಿಲ್ ಮಾತ್ರ ಕೌಂಟ್ ಆಗಿರೋದು, ಇವ್ರಿಗೆ ನಾಲ್ಕು ಕಿಲ್ ಕೌಂಟ್ ಆಗಿದೆ ಗೈಸ್. ಕಿಲ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ, ವಿನ್ ರೇಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಇಲ್ಲಿ ಒಂದು ಮ್ಯಾಚ್ ಸೋತಂತ ಟೀಮ್ ಖಂಡಿತ ಈ ಲೆಕ್ಕಾಚಾರ ಮಾಡಲೇಬೇಕಾಗುತ್ತೆ. ಐದು ಟೀಮಲ್ಲಿ ಕೇವಲ ಮೂರು ಟೀಮ್ ಮಾತ್ರ ನೆಕ್ಸ್ಟ್ ರೌಂಡ್ಗೆ ಕ್ವಾಲಿಫೈ ಆಗುತ್ತೆ. ಅದರಲ್ಲೂ ಕೂಡ ಟಾಪ್ ಒನ್ ಟೀಮು ಡೈರೆಕ್ಟ್ ಕ್ವಾರ್ಟರ್ ಫೈನಲ್ಗೆ ಹೋಗ್ತಾರೆ. ಅಂಟ್ ಅಪ್ಷ ಕೂಡ ಮುಂದೆ ನುಗ್ತಾ ಇದೆ. ಇಲ್ಲಿ ಟೀಮ್ ಎಸ್ ಜಿ ಎಷ್ಟು ಮ್ಯಾಚ್ ಗೆದ್ದಿಬೇಕು ಅಂತ ಆಗ್ತಿದೆ. ಟೀಮ್ ಎಸ್ ಜಿ ಆಲ್ರೆಡಿ ಎರಡಕ್ಕೆ ಎರಡು ಮ್ಯಾಚ್ ಅನ್ನ ಗೆದ್ದಿದ್ದಾರೆ. ಇನ್ನ ಎರಡಕ್ಕೆ ಎರಡು ಗೆದ್ರೆ ಖಂಡಿತ ನೆಕ್ಸ್ಟ್ ಮ್ಯಾಚ್ ಕ್ವಾಲಿಫೈ ಡೈರೆಕ್ಟ್ ಟಾಪ್ ಒನ್ ಅಲ್ಲಿ ಬರ್ತಾರೆ ಗೈಸ್. ಇನ್ನ ಎರಡಕ್ಕೆ ಎರಡು ಗೆಲ್ಲಬೇಕು. ಆಲ್ರೆಡಿ ಎಲೈಟ್ ಕಾರ್ತಿಕ್ ನಾಕ್ ಆಗಿದ್ದಾರೆ. ಇಲ್ಲಿ ಎಲೈಟ್ ಕಾರ್ತಿಕ್ ನಾಕ್ ಆಗಿದ್ದಾರೆ. ಇನ್ನ ಅಂಟ್ ಅಪ್ಷದಲ್ಲಿ ಯಾರು ಕೂಡ ಕಿಲ್ ಆಗಿಲ್ಲ. ಎಲೈಟ್ ಕಾರ್ತಿಕ್ ಕಿಲ್ ಆದ್ರು ಜಾಯ್ ಕೂಡ ಇಲ್ಲೇ ಇದಾರೆ, ಅಮೀನ್ ಇಲ್ಲೇ ಇದಾರೆ. ಓ ಅಮೀನ್ ಅವ್ರು ನಾಕ್ ಆದ್ರು. ಇನ್ನ ಲಂಕು ಮತ್ತೆ ಜಾಯ್ ಇಬ್ಬರೇ ಇರೋದು. ರಿವೈವ್ ಕೂಡ ಆಗ್ತಾ ಇದ್ರೆ ಇಲ್ಲಿ ಅಮೀನ್ ಅವರು, ಬಟ್ ಗ್ಲೋವಲ್ ಹಾಕೊಂಡು ಸೇಫ್ ಮಾಡಿದ್ದಾರೆ, ಕರೆಕ್ಟಾಗಿ ಕ್ಲೀನಾಗಿ ಸೇಫ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಇಲ್ಲಿ
ಮತ್ತೊಂದು ಕಿಲ್ಲು ಜಾಯ್ ಮತ್ತೆ ಅಮಿನ್ ಇಬ್ಬರೇ ಉಳ್ಕೊಂಡಿರೋದು. ಫಿನಿಶ್ ಆಗಿದೆ ಗೈಸ್, ಅಂಟ್ ಅಪ್ಷೇ ಇಲ್ಲಿ ಬ್ಯಾಕ್ ಆಗಿದೆ. ಅಂಟ್ ಅಪ್ಷೇ ಎರಡು ಹಾಗೂ ಟೀಮ್ ಎಲೈಟ್ ಒಂದು ಮ್ಯಾಚ್ನ ಗೆದ್ಕೊಂಡಿದೆ ಗೈಸ್. ಇಲ್ಲಿ ಗೈಸ್ ದಯವಿಟ್ಟು ನೆಕ್ಸ್ಟ್ ಮ್ಯಾಚ್ಗೆ ರೆಡಿ ಆಗಿ, ಎಲೈಟ್ ವರ್ಸ್ ಸಾರಿ ಟೀಮ್ ಮಿಸ್ಟರ್ ವರ್ಸಸ್ ರಾಯಲ್ಸ್ ಬೇಗ ರೆಡಿ ಆಗಿ. ಸೊ ಇದಾದ ಮಂತ್ ತಕ್ಷಣಕ್ಕೆ ಮ್ಯಾಚ್ ಸ್ಟಾರ್ಟ್ ಮಾಡ್ತೀನಿ. ಪ್ರೋಟೀನ್ ಎಸ್ ಜಿ ನೋ ಬಂತ ಆಗ್ತಾರೆ ಖಂಡಿತ ಇಲ್ಲ ಗೈಸ್. ಎರಡಕ್ಕೆ ಎರಡು ಮ್ಯಾಚ್ನ ಗೆದ್ದಿದ್ದಾರೆ, ಆ ಥರ ಹೇಳೋದಕ್ಕೆ ಚಾನ್ಸ್ ಇಲ್ಲ. ಟೀಮ್ ಎಲೈಟ್ ಸಪೋರ್ಟರ್ ಅಂತ ಆಗ್ತಾಯಿದ್ರೆ ಇಲ್ಲಿ, ಬಟ್ ಟೀಮ್ ಎಲೈಟ್ ಇಲ್ಲಿ ಗೆಲ್ಲಬೇಕು ಗೈಸ್. ಒಂದು ಮ್ಯಾಚ್ನ ಫಸ್ಟ್ ಮ್ಯಾಚ್ ಗೆದ್ಕೊಂಡ್ರು, ಆದರೆ ಸೆಕೆಂಡ್ ಥರ್ಡ್ ಇಲ್ಲಿ ಕಷ್ಟ ಆಗ್ತಾಯಿದೆ. ಇಲ್ಲಿ ನೋಡಬೇಕು ಏನಾಗುತ್ತೆ. ಇಲ್ಲಿ ಒಂದು ನಾಕ್ ರಿವೈವ್ ಕೂಡ ಆಗ್ತಾ ಇದೆ, ಇಲ್ಲಿ ರಿವೈವ್ ಆಗಿದೆ ಕೂಡ ಗೈಸ್. ಟೀಮ್ ಎಲೈಟ್ ಏನ್ ಮಾಡ್ತಾರೆ ಇಲ್ಲಿ, ಕಾರ್ತಿಕ್ ಜಾಯ್ ಲಂಕು ಎಲ್ಲರೂ ಕೂಡ ಆಡ್ತಾ ಇದಾರೆ ಇಲ್ಲಿ, ಚೆನ್ನಾಗಿ ಆಡ್ತಾ ಇದಾರೆ. ಆದ್ರೆ ಕಿಲ್ಸ್ ಬರಬೇಕು ಗೈಸ್, ಇಲ್ಲಿ ಟೀಮ್ ಗೇಮ್ ಪ್ಲೇ ಬರಬೇಕು. ಒಂದು ಕಿಲ್ ಅಮೀನ್ ಅವರು ಕಿಲ್ ಅವರು ಪ್ರತಿ ಸಲ ಗೈಸ್, ಅಮೀನ್ ಅವರು ಇಲ್ಲಿ ಫಸ್ಟೇ ಕಿಲ್ ಆಗ್ತಾ ಇದಾರೆ ಇಲ್ಲಿ. ಅದು ಒಂದು ಬ್ಯಾಡ್ ಆಗುತ್ತೆ ಇಲ್ಲಿ ಖಂಡಿತ ಗೈಸ್. ಟೀಮ್ ಗೇಮ್ ಪ್ಲೇ ಬರಬೇಕು, ಒಟ್ಟಿಗೆ ಆಡಬೇಕು ನೋಡಿ. ಅಂಟ್ ಅಪ್ಷೇ ನಾಲ್ಕು ಜನ ಕೂಡ ಒಟ್ಟಿಗೆ ಇದ್ದಾರೆ, ಒಂದೇ ಗ್ಲೋವಲ್ ಒಳಗಡೆ ಇರ್ತಾರೆ. ಇನ್ನು ಎಲೈಟ್ ಜಾಯ್, ಎಲೈಟ್ ಕಾರ್ತಿಕ್ ಮತ್ತು ಎಲೈಟ್ ಲಂಕ್ ಕೂಡ ಇದ್ದಾರೆ ಇಲ್ಲಿ. ಇನ್ನು ಪುನಿ ಹಂಟ್, ಶಿವ ಹಂಟ್, ದರ್ಶಿ ಹಂಟ್ ಹಾಗೂ ಸೋನಿ ಹಂಟ್ ಇದ್ದಾರೆ ಇಲ್ಲಿ. ನೋಡೋಣ ಎಲೈಟ್ ಜಾಯ್ ಕಾರ್ತಿಕ್ ಮತ್ತು ಲಂಕ್ ಅವರು ಏನು ಮಾಡ್ತಾರೆ. ತ್ರೀ ವರ್ಸಸ್ ಫೋರ್ ಸಿಚುಯೇಷನ್ ಇದೆ. ಪ್ರೋ ಟೀಮ್ ಎಸ್ ಜಿ ಹ್ಯಾಕರ್ಸ್ ಅಂತ ಇದ್ರೆ ಖಂಡಿತ ನನಗೆ ಇದುವರೆಗೂ ಆ ಥರ ಕಂಡು ಬಂದಿಲ್ಲ ಗೈಸ್. ಆ ಥರ ಕನ್ಫರ್ಮ್ ಆಯ್ತು ಅಂದರೆ ಖಂಡಿತ ಟೂರ್ನಮೆಂಟಿಂದ ಹೊರಗಡೆ ಹೋಗ್ತಾರೆ. ಓ ಇಲ್ಲಿ ಒಂದು ನಾಲ್ಕು ಫಿನಿಶ್, ಸೋನಿ ಹಂಟ್ ಇಲ್ಲಿ ಕಿಲ್ ಆಗಿದ್ದಾರೆ. ಅಂಟ್ ಅಪ್ಷಿಯಾದಲ್ಲಿ ಒಬ್ರು ಕಿಲ್ ಆಗಿದ್ದಾರೆ ಇಲ್ಲಿ. ಆದರೆ ಈಗ ಮೂರು ಜನ ಒಟ್ಟಿಗೆ ಬಂದಿದ್ದಾರೆ ಗೈಸ್ ಇಲ್ಲಿ. ಓ ಮತ್ತೊಮ್ಮೆ ಮೂರು ಜನ ಸೇರಿ ಒಬ್ಬರಿಗೆ ಹೊಡೆದಿದೆ ಇಲ್ಲಿ. ಏನಾಗುತ್ತೆ ಕಾದು ನೋಡ್ಬೇಕಾಗುತ್ತೆ. ಗ್ಲೋವಲ್ ಅಲ್ಲಿ ಬ್ಲಾಕ್ ಮಾಡ್ತಾ ಇದಾರೆ ಇಲ್ಲಿ, ಗ್ಲೋವಲ್ ಅಲ್ಲಿ ಬ್ಲಾಕ್ ಮಾಡ್ತಾ ಇದಾರೆ ಇಲ್ಲಿ. ಏನಾಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಅಲ್ಲಿ ಟೀಮ್ ಎಲೈಟ್ ಅಲ್ಲಿ ಇಬ್ರು ಕೂಡ ನಾಕ್ ಆಗಿದ್ದಾರೆ, ರಿವೈವ್ ಕೂಡ ಆಗ್ತಾ ಇದಾರೆ ಗೈಸ್. ಇಲ್ಲಿ ಪುನಿ ಹಂಟ್ ಮತ್ತೆ ದರ್ಶಿ ಹಂಟ್ ಇಬ್ಬರೇ ಉಳ್ಕೊಂಡಿರೋದು. ಇಲ್ಲಿ ರಿವೈವ್ ಕೂಡ ಆಗ್ತಾ ಇದಾರೆ, ಆದ್ರೆ ಟೀಮ್ ಎಲೈಟ್ ಫಿನಿಶ್ ಆಗಿದೆ ಗೈಸ್. ಅಂಟ್ ಅಪ್ಷಮ್ ಮತ್ತೊಂದು ಮ್ಯಾಚ್ನ ಗೆದ್ಕೊಂಡಿಲ್ಲಿ. ಅಂಟ್ ಅಪ್ಷಮ್ ಮೂರು ಹಾಗೂ ಟೀಮ್ ಎಲೈಟ್ ಒಂದು ಗೈಸ್. ನಾಲ್ಕು ರೌಂಡ್ ಆಗಿದೆ, ಇನ್ನೂ ಕೂಡ ಏಳು ರೌಂಡ್ ಇದೆ, ಏಳು ಮ್ಯಾಚ್ ಗೆಲ್ಲಬೇಕು ಗೈಸ್. ನೋಡೋಣ ಯಾವ ಟೀಮ್ ಇಲ್ಲಿ ಅಂಟ್ ಅಪ್ಷಮ್ ಇಲ್ಲಿ ನಾಲ್ಕು ಮ್ಯಾಚ್ನ ಗೆದ್ಕೊಂಡ್ರೆ ವಿನ್ನರ್ ಆಗ್ತಾರೆ, ಹಾಗೂ ಟೀಮ್ ಎಲೈಟ್ಗೆ ಆರು ಮ್ಯಾಚ್ ಗೆಲ್ಲಬೇಕಾಗಿದೆ. ನೋಡೋಣ ಗೈಸ್ ಮ್ಯಾಚ್ ಏನಾಗುತ್ತೆ. ಇಲ್ಲಿ ಇದುವರೆಗೂ ಕೂಡ ಇನ್ನೂ ಡಿಸೈಡ್ ಆಗಿಲ್ಲ ಯಾರು ವಿನ್ನರ್ ಅಂತ ಹೇಳಿ. ಎರಡು ಟೀಮ್ ಕೂಡ ಚೆನ್ನಾಗಿ ಆಡ್ತಾ ಇದಾರೆ ಇಲ್ಲಿ. ಈಗ ಬ್ಯಾಕ್ ಟು ಬ್ಯಾಕ್ ಕಿಲ್ ಬಂದಿದೆ ಗೈಸ್ ಇಲ್ಲಿ, ಇಬ್ರು ಕೂಡ ಟ್ರಿಪಲ್ ಕಿಲ್ ಮಾಡಿದ್ದಾರೆ, ಶಿವ ಅಂಟ್ ಮತ್ತು ದರ್ಶಿ ಅಂಟ್ ಅವರು. ಇನ್ನು ಎಲೈಟ್ ಅಮೀನ್ ಅವರು ಆಡಬೇಕು ಗೈಸ್, ಅಮೀನ್ ಅವರು ಇನ್ನೂ ಕೂಡ ಆಡ್ತಾ ಇಲ್ಲ. ಹಾಯ್ ಬ್ರೋ ದಿ ಹ್ಯಾಪಿ ದೀಪಾವಳಿ ಅಂತ ಆಗ್ತಾರೆ ಫ್ರೀ ಫೈರ್ ಸ್ಕ್ವಾಡ್ ಚಿಕ್ಕಮಂಗ್ಳೂರು ಅವರು. ಥ್ಯಾಂಕ್ ಯು ಸೋ ಮಚ್ ಗೈಸ್, ನಿಮಗೂ ಕೂಡ ಸೇಮ್ ಟು ಯು ಗೈಸ್. ದಯವಿಟ್ಟು ಲೈಕ್ ಮಾಡಿ, ಲೈಕ್ ಮಾಡೋದು ನಮ್ಮ ಮರಿಬೇಡಿ. ಇಲ್ಲಿ ಮ್ಯಾಚ್ ಅಂತೂ ಕೂಲಾಗಿ ಹೋಗ್ತಾ ಇದೆ ಇಲ್ಲಿ. ಆದರೆ ಟೀಮ್ ಎಲೈಟ್ ಮತ್ತೆ ಬ್ಯಾಕಪ್ ಆಗಲೇಬೇಕಾಗುತ್ತೆ, ಯಾಕಂದರೆ ಈ ಟೀಮ್ ಎಲೈಟ್ ಈ ಟೂರ್ನಮೆಂಟಲ್ಲಿ ಉಳ್ಕೊಬೇಕು ಅಂದರೆ ಈ ಮ್ಯಾಚ್ನ ಗೆಲ್ಲಬೇಕು, ಇಲ್ಲಾಂದರೆ ಅಂಕಿ ಅಂಶಗಳ ಲೆಕ್ಕಾಚಾರಕ್ಕೆ ಹೋಗ್ಬೇಕಾಗುತ್ತೆ ಟೀಮ್ ಎಲೈಟ್. ಪುನಿ ಹಂಟ್, ಶಿವ ಹಂಟ್, ದರ್ಶಿ ಹಂಟ್ ಹಾಗೂ ಸೋನಿ ಹಂಟ್ ಅವರು ಇದ್ದಾರೆ ಇಲ್ಲಿ. ನೋಡಿದ್ರೆ ಎಲೈಟ್ ಅಮೀನ್, ಎಲೈಟ್ ಜಾಯ್ ಮತ್ತು ಎಲೈಟ್ ಕಾರ್ತಿಕ್ ಮತ್ತು ಎಲೈಟ್ ಲಂಕು ಇದ್ದಾರೆ. ಟೀಮ್ ಎಸ್ ಜಿ ಹ್ಯಾಕರ್ ಅಂತ ಮತ್ತೆ ಗೌಡರು ಆಗ್ತಿದ್ದಾರೆ ಗೈಸ್. ಖಂಡಿತ ಹೇಳ್ತಾ ಇದ್ದೀನಿ, ಆ ಥರ ನಮ್ಗೆ ಇದುವರೆಗೂ ಕಂಡು ಬಂದಿಲ್ಲ. ನೋಡೋಣ ಆ ಥರ ಏನಾದರೂ ಖಂಡಿತ ಗೈಸ್ ಟೀಮ್ ಎಸ್ ಜಿ ಅವ್ರನ್ನ ಕಿಕ್ ಮಾಡ್ತೀವಿ. ಓಕೆ ಡ್ಯಾಮೇಜ್ ಅಂತೂ ಬೀಳ್ತಾ ಇದೆ. ಮೋ ಇಲ್ಲಿ ಯಾರು ನಾಕ್ ಆದರು, ಕಾರ್ತಿಕ್ ಅವ್ರಿಗೆ ಡ್ಯಾಮೇಜ್ ಬಿದ್ದಿದೆ ಇಲ್ಲಿ. ಅಂಟ್ ಅಪ್ಷ ಟೀಮ್ ಒಟ್ಟಿಗೆ ನಾಲ್ಕು ಜನ ಒಟ್ಟಿಗೆ ಆಡ್ತಾ ಇದಾರೆ ಇಲ್ಲಿ, ಒಳ್ಳೆ ಗೇಮ್ ಪ್ಲೇ ಕಂಡು ಬರ್ತಾ ಇದೆ ಇಲ್ಲಿ. ಓ ಪುನಿ ಹಂಟ್ ಅವ್ರದ್ದು ಫಸ್ಟ್ ಬ್ಲಡ್ ಆಯ್ತು, ಎಲೈಟ್ ಕಾರ್ತಿಕ್ ಅವ್ರು ಕಿಲ್ ಆದ್ರು. ಎಲೈಟ್ ಅಮೀನ್ ಒಳ್ಳೆ ಡ್ಯಾಮೇಜ್ ಕೊಟ್ಟಿದ್ದಾರೆ ಇಲ್ಲಿ. ಓ ಟೂ ವರ್ಸಸ್ ಒನ್, ಓ ಬ್ಲಾಕ್ ಮಾಡಿದ್ದಾರೆ ಇಲ್ಲಿ ಗ್ಲೋವಲ್ ಹಾಕಿ, ಬಟ್ ಏನಾದರೂ ಗೊತ್ತಾಗ್ತಿಲ್ಲ ಇಲ್ಲಿ.
ದರ್ಶಿ ಹ್ಯಾಂಡ್ ಇಬ್ರು ಕೂಡ ಇಲ್ಲಿ ಬ್ಲಾಕ್ ಆಗಿದ್ದಾರೆ ಗ್ಲೋವಲ್ ಅಲ್ಲಿ. ಓ ಮತ್ತೊಂದು ನಾಲ್ಕು, ಎಲೈಟ್ ಜಾಯ್ ಒಬ್ರೆ ಉಳ್ಕೊಂಡಿರೋದು, ಕಿಲ್ ಕೂಡ ಆಗಿದೆ. ಎಲೈಟ್ ಟಾಮಿನ್ ನಾಕ್ ಆಗಿದ್ದಾರೆ, ಇನ್ನ ಪುನಿ ಹಂಟ್ ನಾಕ್ ಆಗಿದೆ. ಒನ್ ವರ್ಸಸ್ ಒನ್ ಗೈಸ್, ಇಲ್ಲಿ ಒನ್ ವರ್ಸಸ್ ಒನ್ ಇದೆ, ನೋಡ್ಬೇಕು ಏನಾಗುತ್ತೆ ಮ್ಯಾಚು. ಒನ್ ವರ್ಸಸ್ ಒನ್ ಸಿಚುಯೇಷನ್. ಸೋನಿ ಹಂಟ್ ಅವ್ರು ಕೂಡ ಬರ್ತಾ ಇದಾರೆ, ಇಲ್ಲಿ ಬ್ಲಾಕ್ ಮಾಡಿದ್ದಾರೆ, ಫಿನಿಶ್ ಆಗಿದೆ ಗೈಸ್. ಅಂಟ್ ಆಫ್ ಶೈಲಿ ನಾಲ್ಕು, ಹಾಗೂ ಟೀಮ್ ಎಲೈಟ್ ಇನ್ನು ಒಂದು ಮ್ಯಾಚ್ ನ ಮಾತ್ರ ಗೆದ್ಕೊಂಡಿದೆ ಗೈಸ್. ಇಲ್ಲಿ ನೋಡೋಣ ಏನಾಗುತ್ತೆ ಮ್ಯಾಚ್, ಕಾಯ್ದು ನೋಡೋಣ. ಇಲ್ಲಿ ನೆಕ್ಸ್ಟ್ ಟೀಮ್ ಎಸ್ ಜಿ ಮ್ಯಾಚ್ ಯಾವಾಗಿದೆ ಅಂತ ಹಾಕ್ತಿದ್ರೆ ಗೈಸ್. ಗೈಸ್ ನೆಕ್ಸ್ಟ್ ರೌಂಡ್ ಹೇಳ್ತೀನಿ ಗೈಸ್, ಇನ್ನು ಕೂಡ ಅನೌನ್ಸ್ ಮಾಡಿಲ್ಲ. ಓಕೆ ನೋಡೋಣ, ಇಲ್ಲಿ ಟೀಮ್ ಎಲೈಟ್ ಬ್ಯಾಕಪ್ ಆಗ್ತಾರ ಅಥವಾ ಅಂಟ್ ಆಫ್ ಶೈಗೆ ಶರಣ ಆಗ್ತಾರ, ಇಲ್ಲಿ ಕಾದು ನೋಡ್ಬೇಕಾಗತ್ತೆ. ಅಂಟ್ ಆಫ್ ಶೈ ಎಲ್ಲರೂ ಕೂಡ ಸೇಮ್ ಇದರಲ್ಲಿ ಹೋಗ್ತಾ ಇದ್ರಲ್ಲಿ ಎಲ್ಲರೂ ಕೂಡ, ಬಟ್ ಎಂ ಪಿ ಫೈವ್ ಸ್ಕಿನ್ ಇಲ್ಲ ಇವ್ರ ಹತ್ರ. ಇಲ್ಲಿ ನೋಡೋದಾದ್ರೆ ಶಾರ್ಟ್ ಗನ್ ಇಟ್ಕೊಂಡಿದ್ದಾರೆ ಶಿವ ಹಂಟ್ ಅವರು, ಇರ್ಷಿ ಹಂಟ್ ಅವರು ಲಾಂಗ್ ರೇಂಜ್ ಹಂಟ್ ಕೂಡ ಇಟ್ಕೊಂಡಿದ್ದಾರೆ. ಇಲ್ಲಿ ನೋಡಿದ್ರೆ ಎಂ ಟೆನ್ ಮತ್ತೆ ಏಕೆ ಇದ್ದಾರೆ ಸೋನಿ ಹಂಟ್ ಅವರು, ಎಲೆ ಎಲೆ ಟಾಮಿನ್ ಅವರು ಎಂ ಟೆನ್ ಮತ್ತೆ ಏಕೆ ಇದೆ. ಇಲ್ಲಿ ನೋಡಿದ್ರೆ ಜಾಯ್ ಅವರು ಎಂ ಓ ಎ ಡಬ್ಲ್ಯೂ ಎಂ ಮತ್ತೆ ಎಂ ಪಿ ಫೈವ್ ಆಡ್ತಾ ಇದ್ದಾರೆ. ಇಲ್ಲಿ ಎಲೈಟ್ ಕಾರ್ತಿಕ್ ಅವರು ಏಕೆ ಇಲ್ಲಿ ಹೋಗ್ತಾ ಇದ್ದಾರೆ. ಇಲ್ಲಿ ಓ ಯಾ ಡ್ಯಾಮೇಜ್ ಬಿದ್ದಿದೆ ಎಲೈಟ್ ಕಾರ್ತಿಕ್ ಅವ್ರಿಗೆ, ಏನ ಎಲೈಟ್ ಲಂಕ್ ಅವರು ಎಂ ಪಿ ಫೋರ್ಟಿ ಮಾತ್ರ ಇಟ್ಕೊಂಡಿದ್ದಾರೆ. ಇಲ್ಲಿ ಡ್ಯಾಮೇಜ್ ಅಂತೂ ಆಗಿದೆ ಅಮೀನ್ ಅವ್ರಿಗೆ ಆಲ್ರೆಡಿ. ನೋಡೋಣ ಏನಾಗುತ್ತೆ ಮ್ಯಾಚ್ ಕಾದ್ನೋಣ ಗೈಸ. ಇಲ್ಲಿ ಎಲ್ಲ ಕೂಡ ಚೆನ್ನಾಗಿ ಹೋಗ್ತಾ ಇದೆ ಗೇಮು. ಓ ಎಲ್ಲ ಜಾಯ್ ಅವರು ಎ ಡಬ್ಲ್ಯೂ ಎಮ್ ಅಲ್ಲಿ ಟ್ರೈ ಮಾಡ್ತಾ ಇದ್ದಾರೆ. ಏನಾಗುತ್ತೆ ಮ್ಯಾಚ್, ಅಂಟ್ ಆಪ್ಷ ನಾಲ್ಕು ಜನ ಒಟ್ಟಿಗೆ ಇದ್ದಾರೆ, ಒಬ್ಬರನ್ನ ಬಿಟ್ಟು ಗೈಸ್. ಇಲ್ಲಿ ದರ್ಶಿ ಅಂಟ್ ಸಪ್ರೇಟ್ ಇದ್ದಾರೆ, ಸೋನಿ ಹಂಟ್ ಹಾಗೂ ಶಿವ ಹಂಟ್ ಜೊತೆಗೆ ಇದ್ದಾರೆ. ಇಲ್ಲಿ ಪುನಿ ಹಂಟ್ ಕೂಡ ಒಂದು ಮನೇಲೆ ಕೂತಿದ್ದಾರೆ. ಇಲ್ಲಿ ಟೀಮ್ ಎಲೈಟ್ ಒಂದು ಗೇಮ್ ಪ್ಲೇನ ಯೂಸ್ ಮಾಡಬೇಕಾಗುತ್ತೆ. ಇಲ್ಲಿ ಟೂ ವರ್ಸಸ್ ಟು ಡಿವೈಡ್ ಆಗಿದ್ದಾರೆ, ಆದರೆ ಪುನಿ ಹಂಟ್ ಹಾಗೂ ಶಿವ ಹಂಟ್ ಸಪ್ರೇಟ್ ಇದ್ದಾರೆ. ಇಲ್ಲಿ ದರ್ಶಿ ಹಂಟ್ ಹಾಗೂ ಸೋನಿ ಹಂಟ್ ಅವ್ರು ಒಟ್ಟಿಗೆ ಇದ್ದಾರೆ. ಎಲೈಟ್ ಅಮೀನ್ ಬ್ಯಾಕಪ್ ಆಗಬೇಕಾಗುತ್ತೆ. ಇಲ್ಲಿ ಏನೇನ ಓ ಎಚ್ ಶಾಟ್, ಓ ಪಿ ಎಚ್ ಶಾಟ್ ಘಟಿಸಿದ್ದು ಖಂಡಿತ, ಓ ಪಿ ಎಚ್ ಶಾಟ್ ಅಂತಲೇ ಹೇಳ್ಬೋದು ಶಿವ ಹಂಟ್ ಅವ್ರಿಗೆ. ಆದರೆ ರಿವೈವ್ ಕೂಡ ಆಯಿತು, ಖಂಡಿತ ಓ ಪಿ ಎಚ್ ಶಾಟ್ ಗೈಸ್. ಬಟ್ ಅಮೀನ್ ಅವರು ಮತ್ತೆ ನಾಕ್ ಆದರು. ಇಲ್ಲಿ ಮೆಡಿಕೇಟ್ ಕೂಡ ಆಗ್ತಾರೆ, ಓ ಪಿ ಎಚ್ ಶಾಟ್ ಹೊಡೆದ್ರು ಆದರೂ ಕೂಡ ಅಷ್ಟೇ ಚೆನ್ನಾಗಿ ರಿವೈವ್ ಮಾಡ್ಕೊಂಡಿದ್ದಾರೆ ಟೀಮ್ ಮೇಟ್ನ. ಅಲೈಟ್ ಕಾರ್ತಿಕ್, ಅಲೈಟ್ ಜಾಯ್ ಹಾಗೂ ಅಲೈಟ್ ಕಾರ್ತಿಕ್ ಮತ್ತೆ ಅಲೈಟ್ ಜಾಯ್ ಕೊಡಿದ್ರು. ಇಲ್ಲಿ ಕಾರ್ತಿಕ್ ಮೇಲಿಂದ ಡ್ಯಾಮೇಜ್ ಕೊಡ್ತಾ ಇದಾರೆ, ಮತ್ತೊಂದು ಹೆಡ್ ಓ ಪಿ ಎಚ್ ಶಾಟ್ ಗೈಸ್. ಇಲ್ಲಿ ಅಲೈಟ್ ಕಾರ್ತಿಕ್ ಅವರು ಓ ಪಿ ಎಚ್ ಶಾಟ್ ಹೊಡೆದ್ರು. ಓ ಇಲ್ಲಿ ಬ್ಲಾಕ್ ಆಗ್ತಾರ ನೋಡ್ಬೇಕು. ಇಲ್ಲಿ ಬುಯ್ಯ ಆಗಿದೆ ಗೈಸ್, ಮೋದಲ ಬುಯ್ಯ ಮತ್ತೊಮ್ಮೆ. ಈಗ ಎಲೈಟ್ ಕಾರ್ತಿಕ್ ಅವರು ಟೀಮ್ ನ ಉಳಿಸಿದಾರೆ. ಇಲ್ಲಿ ಟೀಮ್ ಎಲೈಟ್ ಎರಡು ಹಾಗೂ ಅಂಟ್ ಅಫ್ ಶಿಯ ನಾಲ್ಕು ಗೈಸ್. ಐ ಆಮ್ ಫ್ರಮ್ ಗುಬಿ ಅಂತ ಆಗ್ತಿರೆ, ಬಿಗ್ ಫ್ಯಾನ್ ಅಣ್ಣ ಅಂತ ಆಗ್ತಿರೆ, ಸಿ ಕೆ ಗೇಮರ್ ಅವರು. ಥ್ಯಾಂಕ್ ಯು ಸೋ ಮಚ್ ಗೈಸ್, ಇದೇ ರೀತಿ ನಿಮ್ಮ ಸಪೋರ್ಟ್ ಕೊಡ್ತಾ ಇರಿ. ದಯವಿಟ್ಟು ಗೈಸ್ ಲೈಕ್ ಮಾಡೋದನ್ನ ಮರಿಬೇಡಿ, ದಯವಿಟ್ಟು ಲೈಕ್ ಮಾಡಿ. ಅದೇ ರೀತಿ ನಿಮ್ಮ ಸ್ನೇಹಿತರು ಕೂಡ ಈ ಯೂಟ್ಯೂಬ್ ಚಾನೆಲ್ ನ ಬಗ್ಗೆ ಶೇರ್ ಮಾಡಿ ಗೈಸ್, ಎಲ್ಲರೂ ಕೂಡ ವಿಡಿಯೋ ನೋಡಲಿ. ಇನ್ನು ಮುಂದೆ ಒಳ್ಳೊಳ್ಳೆ ಟೂರ್ನಮೆಂಟ್ ಅದು ಖಂಡಿತ ಇರುತ್ತೆ. ಅಂಟ್ ಆಫ್ ಶಿಯಾ ಈಗ ಮುಂದೋಗ್ತಾ ಇದೆ. ಇಲ್ಲಿ ಟೀಮ್ ಎಲೈಟ್ ಕೂಡ ಒಳಗಡೆ ಬರ್ತಾ ಇದಾರೆ, ನೋಡೋಣ ಯಾರು ಆಗ್ತಾರೆ ವಿನರ್ ಗೈಸ್. ಯಾಕಂದ್ರೆ ಎರಡಕ್ಕೂ ಕೂಡ ಒಂದು ಒಳ್ಳೆ ಇಂಪಾರ್ಟೆಂಟ್ ಮ್ಯಾಚ್ ಅಂತಾನೆ ಹೇಳ್ಬೋದು ಬೋಧ ಟೀಮ್ಸ್. ಅದೇ ಟೀಮ್ ಎಲೈಟ್ ಇಲ್ಲಿ ಉಳ್ಕೊಳ್ಳೋದಕ್ಕೆ ಆಡಿದ್ರೆ, ಓ ಇಲ್ಲಿ ಹೆಡ್ ಶಾಟ್ ಯಾರಿಗೆ ಬಿತ್ತು ಅಂತ ಗೊತ್ತಾಗಿಲ್ಲ ಅಂತೂ. ಓ ಇಲ್ಲಿ ಅಂಟ್ ಆಫ್ ಶಾಟ್ ಹಿಂಗೆ ಬಿದ್ದಿದೆ, ಶಿವ ಅಂಟ್ ಅವ್ರಿಗೆ ಡ್ಯಾಮೇಜ್ ಆಗಿದೆ. ಎರಡು ಕೂಡ ಇಲ್ಲಿ ಸಪೋರ್ಟ್ ತಗೊಂಡು ಆಡ್ತಾ ಇದಾರೆ, ನೋಡೋಣ ಏನಾಗುತ್ತೆ. ದರ್ಶಿ ಹಂಟ್, ಸೋನಿ ಹಂಟ್ ಹಾಗೂ ಪುನಿ ಹಂಟ್ ಇದಾರೆ, ಶಿವ ಹಂಟ್ ಇದಾರೆ, ಅಲೈಟ್ ಅಮೀನ್, ಅಲೈಟ್ ಜಾಯ್, ಅಲೈಟ್ ಕಾರ್ತಿಕ್, ಅಲೈಟ್ ಲಂಕು ಕೂಡ ಇದ್ದಾರೆ. ಅಣ್ಣ ನಿಮ್ಮ ರಿಯಲ್ ನೇಮ್ ಅಣ್ಣ ಅಂತ ಆಗ್ತೀರ ಗೈಸ್? ನನ್ನ ಹೆಸರು ಲೋಹಿತ್ ಕುಮಾರ್ ಗೈಸ್ ರಿಯಲ್ ನೇಮು. ಟೀಮ್ ಎಲೈಟ್ ಕೂಡ ಚೆನ್ನಾಗಿ ಆಡ್ತಾ ಇದ್ದಾರೆ. ಇಲ್ಲಿ ಅವರು ಕೂಡ ಮತ್ತೆ ಲಾಸ್ಟ್ ಮ್ಯಾಚ್ ಬ್ಯಾಕಪ್ ಆಗಿದ್ದಾರೆ, ಆದರೆ ಈಗ ಏನಾಗುತ್ತೆ ಕಾದು ನೋಡಬೇಕಾಗುತ್ತೆ. ಇಲ್ಲಿ ಎಲ್ಲ ಒಂದು ಗೇಮ್ ಪ್ಲೇ ಅಂತ ಖಂಡಿತ ಮಾಡ್ತಾ ಇದ್ದಾರೆ.
ಓ ಡ್ಯಾಮೇಜ್ ಅಂತೂ ಬಿದ್ದಿದೆ ಗೈಸ್. ಓ ಇಲ್ಲಿ ಮತ್ತೊಂದು ಡ್ಯಾಮೇಜ್ ಹಿಂದಿಂದ ಕೂಡ ಬರ್ತಾ ಇದಾರೆ. ಓ ನಾಕ್, ಇಲ್ಲಿ ಒಬ್ರು ನಾಕ್ ಆಗಿದ್ದಾರೆ ಗೈಸ್ ಆಲ್ರೆಡಿ. ಎಲೈಟ್ ಅಮೀನ್ ಅವರು, ಎಲೈಟ್ ಅಮೀನ್ ಅವರು ಹಿಂದಿಂದ ಬಂದು ಆದ್ರೂ ಕೂಡ ಇಲ್ಲಿ ನಾಕ್ ಆದ್ರೂ ಕೂಡ ಇನ್ನ ಇಲ್ಲಿ ಆನ್ ಟಾಪ್ ಶಾದಲ್ಲಿ ಯಾರು ಕೂಡ ನಾಕ್ ಆಗಿಲ್ಲ. ಆದ್ರೆ ಇಲ್ಲಿ ಒಬ್ರೇ ಇದಾರೆ ಗೈಸ್, ಮತ್ತೊಂದು ನಾಕ್. ಆದ್ರೆ ಅವರು ಕೂಡ ನಾಕ್ ಮಾಡಿದ್ದಾರೆ ಗೈಸ್, ರಿಟರ್ನ್ ನಾಕ್ ಮಾಡಿದ್ದಾರೆ. ಇಲ್ಲಿ ಎಲೈಟ್ ಜಾಯ್ ನಾಕ್ ಆಗಿದ್ದಾರೆ, ಕಾರ್ತಿಕ್ ಅವ್ರು ನಾಕ್ ಆಗಿದ್ದಾರೆ, ಲಂಕ್ ಅವ್ರು ಒಬ್ರೆ ಉಳ್ಕೊಂಡಿರೋದು. ಎಲೈಟ್ ಲಂಕ್ ಒನ್ ವರ್ಸಸ್ ಫೋರ್ ಸಿಚುಯೇಷನ್. ಇಲ್ಲಿ ಏನ್ ಮಾಡ್ತಾರೆ, ಫಿನಿಶ್ ಆಗಿದೆ ಗೈಸ್. ಆನ್ ಟಫ್ ಶಾ ಮತ್ತೊಮ್ಮೆ ಗೆದ್ದಿದ್ರೆ ಇಲ್ಲಿ ಆನ್ ಟಫ್ ಶಾ 5 ಹಾಗೂ ಎಲೈಟ್ 2 ಗೈಸ್. ಹಾಯ್ ಬ್ರೋ, ನಾವು ಕ್ಲಾಸ್ ಕೋಡ್ ಆಡ್ಬೋದಾ ಅಂತ ಆಗ್ತಾ ಇದ್ರೆ, ಸರಿ ಗೈಸ್, ಖಂಡಿತ ನೆಕ್ಸ್ಟ್ ಟೂರ್ನಮೆಂಟ್ ಅಲ್ಲಿ ಖಂಡಿತ ಆಡಿಸ್ತೀನಿ. ಯಾಕಂದ್ರೆ ಈ ಮ್ಯಾಚ್, ಈ ಟೂರ್ನಮೆಂಟ್ ಆಲ್ರೆಡಿ ಎಲ್ಲ ರಿಜಿಸ್ಟ್ರೇಷನ್ ಕ್ಲೋಸ್ ಆಗಿದೆ. ಬ್ರೋ ಯುವರ್ ಕಲೆಕ್ಷನ್ ವಿಡಿಯೋ ಅಂತ ಆಗ್ತಾ ಇದ್ರೆ ಖಂಡಿತ ಗೈಸ್ ಒಂದು ಸರಿ ಯಾವಾಗಾದ್ರೂ ತೋರಿಸ್ತೀನಿ, ಲೈವ್ ಅಲ್ಲೇ ತೋರಿಸ್ತೀನಿ ಗೈಸ್, ಡೋಂಟ್ ವರಿ. ಓಕೆ, ಈಗ ನೋಡೋಣ ಮ್ಯಾಚ್ ಏನಾಗುತ್ತೆ ಅಂತ ಹೇಳಿ. ಮ್ಯಾಚ್ ಅಂತೂ ಈಸಿಯಾಗಿ ಹೋಗ್ತಾ ಇದೆ, ಆದರೆ ಇಲ್ಲಿ ಟೀಮ್ ಎಲೈಟ್ ಬ್ಯಾಕಪ್ ಆಗಬೇಕಾಗಿದೆ ಗೈಸ್. ಟೀಮ್ ಎಲೈಟ್ ಇನ್ನು ಕೂಡ ಎರಡೇ ಮ್ಯಾಚ್ನಾಗ ಮಾತ್ರ ಗೆದ್ಕೊಂಡಿದೆ. ಇಲ್ಲಿ ಅಂಟ್ ಅಫ್ಶ 5 ಮ್ಯಾಚ್ನ ಗೆದ್ಕೊಂಡಿದೆ, ಒಳ್ಳೆ ಡ್ಯಾಮೇಜ್ ಕೊಡ್ತಾ ಇದ್ದಾರೆ ಸೋನಿ ಹಂಟ್ ಅವ್ರು. ಯಾರಿಗೆ ಅಂತ ನೋಡಬೇಕು ಆಗುತ್ತೆ. ಇಲ್ಲಿ ಮೇಲಿರೋ ಕಾರ್ತಿಕ್ ಅವರು ಗೈಸ್, ಇಲ್ಲಿ ಕಾರ್ತಿಕ್ ಅವರು ಗ್ಲೋವಲ್ ಫಿನಿಶ್ ಮಾಡ್ತಾ ಇದ್ರೆ. ಓ ಇಲ್ಲಿ ಒಂದೇ ಏಟ್ ಗೈಸ್, ಒಂದ್ ಏಟ್ ಮಾತ್ರ, ಇಲ್ಲಿ ಒಂದ್ ಏಟ್ ಅಲ್ಲಿ ಉಳ್ಕೊಂಡಿದ್ದಾರೆ. ಇಲ್ಲಿ ಪುನಿ ಹಂಟ್ ಹಾಗೂ ಶಿವ ಹಂಟ್ ಇಬ್ರು ಕೂಡ ನೂಕು, ನಾಲ್ಕು ಜನ ಒಟ್ಟಿಗೆ ನುಗ್ಗಿದ್ದಾರೆ. ಆದ್ರೆ ಸೋನಿ ಹಂಟ್ ಅವ್ರು ಬಳಸ್ಕೊಂಡ್ ಬರ್ತಾ ಇದ್ರೆ, ಪ್ಲಾನ್ ಅಂತೂ ಖಂಡಿತ ಮಾಡ್ತಾ ಇದ್ರೆ ನೋಡ್ಬೇಕು. ಈಗ ಅಮೀನ್ ಕೆಳಗಡೆ ಇದ್ರೆ, ಜಾಯ್ ಕಾರ್ತಿಕ್ ಅವರು ಮೇಲಡೆ ಇದ್ದಾರೆ, ನೋಡ್ಬೇಕು ಈಗ ಒಳಗಡೆ ಬರ್ಲೇಬೇಕು ಅವರು. ಗ್ಲೋವಲ್ ಅಂತೂ ಹಾಕಿದ್ದಾರೆ, ಯಾರು ಕೂಡ ಡ್ಯಾಮೇಜ್ ಆಗಿಲ್ಲ, ಎಲ್ಲರೂ ಕೂಡ ಒಟ್ಟಿಗೆ ಬರ್ತಾ ಇದಾರೆ. ಅಂಟ್ ಅಫ್ಷ ಈಗ ನುಗ್ತಾ ಇದೆ ಗೈಸ್, ಅಂಟ್ ಅಫ್ಷ ಈಗ ಒಳಗಡೆ ನುಗ್ತಾ ಇದಾರೆ. ಒಬ್ರು ಆಲ್ರೆಡಿ ಒಳಗಡೆ ನುಗ್ಗಿದ್ದಾರೆ. ಇಲ್ಲಿ ಮತ್ತೊಂದು ನಾಕು, ಒಳ್ಳೆ ಶಾರ್ಟ್ ಅಂದ್ರೆ ಶಾರ್ಟ್ ಹೊಡೋದು ಅಂತ ಅನ್ಕೋತೀನಿ ಅಮ್ಮಿನ ಅವರು. ಕಿಲ್ ಆಗಿದೆ ಇಲ್ಲಿ ಪುನಿ ಹಂಟ್, ಈಗ ಮತ್ತೆ ಬ್ಯಾಕಪ್ ಆಗೋ ರೀತಿ ಕಾಣಿಸ್ತಾ ಇದೆ ಟೀಮ್ ಎಲೈಟ್. ನೋಡ್ಬೇಕು ಏನಾಗುತ್ತೆ. ಶಿವ ಹಂಟ್ ಡ್ಯಾಮೇಜ್ ಕೊಟ್ಟರು, ಆದ್ರೆ ನಾಕ್ ಆಗಿಲ್ಲ. ಸೋನಿ ಹಂಟ್ ಮತ್ತೆ ದರ್ಶನ್ ಟೋಗೆ ಇದಾರೆ. ಎಲೈಟ್ ಲಂಕು, ಕಾರ್ತಿಕ್, ಜಾಯ್ ಮತ್ತೆ ಅಮ್ಮಿ, ನಾಲ್ಕು ಜನ ಚೆನ್ನಾಗಿ ಆಡ್ತಾ ಇದ್ರೆ ಈ ಮ್ಯಾಚ್. ಓ ನಾಕ್, ಅಮೀನ್ ಅವರು ನಾಕ್ ಆದ್ರು, ಆದ್ರೆ ರಿವೈವ್ ಮಾಡಕ್ ಆಗಿಲ್ಲ ಗೈಸ್. ಜಾಯ್ ಅವರು ಬಂದ್ರು ಕೂಡ ರಿವೈವ್ ಮಾಡಕ್ ಆಗ್ಲಿಲ್ಲ. ನಾಕ್ ಆಗ್ತಿದಂಗೆ ಬೇಗ ಕ್ಲಿಯರ್ ಮಾಡಿದ್ರೆ, ಹೆಡ್ ಶಾಟ್ ಬಿದ್ದಿದೆ ಇಲ್ಲಿ, ನಾಕ್ ಕೂಡ ಆಗಿದ್ದಾರೆ ಇಲ್ಲಿ. ಓ ಮತ್ತೊಂದು ನಾಕ್, ಯಾಕೋ ಇದು ಫಿನಿಶ್ ಆ ತರ ಕಾಣಿಸ್ತಾ ಇದೆ ಗೈಸ್. ಅಂಟ್ ಅಪ್ಷ 6, ಅಂಟ್ ಅಪ್ಷ 6 ಹಾಗೂ ಟೀಮ್ ಎಲೈಟ್ ಇನ್ನು ಎರಡು ಮ್ಯಾಚ್ನ ಮಾತ್ರ ಗೆದ್ಕೊಂಡಿದೆ ಗೈಸ್. ನೆಕ್ಸ್ಟ್ ಕಿಂಗ್ಸ್ ಮ್ಯಾನ್ ಯಾವಾಗ ಗೈಸ್, ಇದಾಗ್ತಿದೆ ಹಂಗೆ ಆಗುತ್ತೆ, ರೆಡಿ ಆಗಿರಿ. ಬ್ರೋ ಚಿಟಿಂಗ್ ನಡೀತಿದೆ ಅಂತ ಆಗ್ತಿದ್ರೆ ಗೈಸ್, ಸಾರಿ, ಆ ತರ ಚಿಟಿಂಗ್ ಯಾವುದೂ ಕೂಡ ನಡೆಯೋದಕ್ಕೆ ಚಾನ್ಸೇ ಇಲ್ಲ. ಎಕ್ಸ್ಪೆಷಲಿ ನಮ್ಮ ಟೂರ್ನಮೆಂಟಲ್ಲಿ ಎಲ್ಲ ಕೂಡ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ ಗೈಸ್. ನೀವು ಒಬ್ರನ್ನ ಯಾರಾದರೂ ಬೇರೆ ಪ್ಲೇಯರ್ಸ್ ರಿಜಿಸ್ಟರ್ ಆಗದಲ್ಲ ಪ್ಲೇಯರ್ಸ್ ಆಡಿದ್ರೆ ಆಚೆ ಹೋಗ್ತೀರಾ, ಅಥವಾ ಯಾವುದಾದ್ರು ಎಲ್ಲದಕ್ಕೂ ಕೂಡ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ, ಡೈರೆಕ್ಟ್ ಎಲಿಮಿನೇಟ್ ಆಗ್ತೀರಾ ಗೈಸ್. ಅದೇ ರೀತಿ ಯಾರಾದರೂ ಸ್ಕ್ರಿಪ್ಟ್ ಯೂಸ್ ಮಾಡಿದ್ರೆ ಅಥವಾ ಏನಂತ ಹೇಳಬೇಕು ಚೀಟಿಂಗ್ ಅಂತ ಅಂದರೆ ಆಗಲ್ಲ ಹೇಮಂತ್ ಕುಮಾರ್ ಅವರೇ, ಅದು ಏನು ನಡೀತಾ ಇದೆ ಅಂತ ಹೇಳಿದ್ರೆ ಸೊ ನಾವು ಕೂಡ ಚೆಕ್ ಮಾಡ್ತೀವಿ. ಎನ್ ಎಂ ಪಿ ಎಫ್ ಸಿ ಪುತ್ರರು ಒಬ್ರು ಅಂತ ಆಗಿದ್ದಾರೆ ಗೈಸ್, ಅದೇನು ಅಂತ ಹೇಳಿ ಎನ್ ಎಂ ಪಿ ಅವರೇ. ಓಕೆ, ಟೀಮ್ ಎಲೈಟ್ಗೆ ಮಾಡಿಲ್ವೇ ಮಡಿ ಪಂದ್ಯ ಎರಡರಲ್ಲೂ ಗೈಸ್. ಇಲ್ಲಿ ಈ ಮ್ಯಾಚ್ ಅಂಟ್ ಅಫ್ ಗೆದ್ರೆ ಇಲ್ಲಿಗೆ ಮ್ಯಾಚ್ ಮುಗಿಯುತ್ತೆ. ನೆಕ್ಸ್ಟ್ ಮ್ಯಾಚ್ ಟೀಮ್ ಮಿಸ್ಟರ್ ವರ್ಸಸ್ ರಾಯಲ್ಸ್, ಇಬ್ರು ಕೂಡ ಎರಡು ಕೂಡ ಟೀಮ್ ರೆಡಿ ಇರಬೇಕು. ಇದಾದ ತಕ್ಷಣ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಟೀಮ್ ಎಲೈಟ್ ಕೂಡ ಆಡ್ತಾ ಇದಾರೆ ಇಲ್ಲಿ. ಹೇಮಂತ್ ಕುಮಾರ್ ಅವರೇ, ಅದೇನು ಅಂತ ದಯವಿಟ್ಟು ಹೇಳಿ. ಟೀಮ್ ಎಲೈಟ್ ಏನ್ ಮಾಡ್ತಾ ಇದಾರೆ ಇಲ್ಲಿ, ಎಲೈಟ್ ಅಮೀನ್ ಅವ್ರಿಗೂ ಕೂಡ ಡ್ಯಾಮೇಜ್ ಆಗಿದೆ. ಲಂಕು, ಎಲೈಟ್ ಕಾರ್ತಿಕ್, ಎಲೈಟ್ ಜಾಯ್ ಮತ್ತೆ ಎಲೈಟ್ ಅಮೀನ್ ಇದಾರೆ ಇಲ್ಲಿ. ಪುನಿ ಹಂಟ್, ಶಿವ ಹಂಟ್, ದರ್ಶಿ ಹಂಟ್ ಹಾಗೂ ಸೋನಿ ಹಂಟ್ ಇದಾರೆ. ಚೀಟಿಂಗ್ ನಡೀತಾ ಇಲ್ಲ ಅಂತ ಆಗ್ತಾರೆ ಅನ್ನ ಪುತ್ತೂರು ಅವರು. ಥ್ಯಾಂಕ್ ಯು ಸೋ ಮಚ್ ಗೈಸ್. ಓ ಆಲ್ರೆಡಿ ಎಲೈಟ್ ಅಮೀನ್ ನಾಕ್ ಆಗಿದ್ದಾರೆ.
ಪ್ರತಿ ಸಲ ಇವ್ರ ಆಗ್ತಾ ಇದ್ರೆ ಗೈಸ್ ಫಸ್ಟ್ ಮತ್ತೊಂದು ನಾಲ್ಕು ಅಲ್ಲೇ ಜಾಯ್ ಕೂಡ ನಾಲ್ಕು ಲಂಕು ಕೂಡ ಒಬ್ರೆ ಉಳ್ಕೊಂಡಿರೋದು ಲಂಕ್ ಅವ್ರು ಒಬ್ರೆ ಉಳ್ಕೊಂಡಿರೋದು ಒನ್ ವರ್ಸಸ್ ಟೂ ಸಿಚುಯೇಷನ್ ಒನ್ ವರ್ಸಸ್ ಟೂ ಸಿಚುಯೇಷನ್ ಇಲ್ಲಿ ರಿವೈವ್ ಕೂಡ ಆಗ್ತಾ ಇದಾರೆ ಅನ್ಕೋತೀನಿ ಅವ್ರು ರಿವೈವ್ ಕೂಡ ಆಗಿದ್ದಾರೆ ಗೈಸ್ ಇಲ್ಲಿ ತ್ರೀ ವರ್ಸಸ್ ಒನ್ ಗೈಸ್ ಇಲ್ಲಿ ಅಂಟಪ್ಷ ಈ ಮ್ಯಾಚ್ ನ ಗೆದ್ಕೊಂಡಿದೆ ಗೈಸ್ 7-2 ಅಂಟಪ್ಷ ಈ ಮ್ಯಾಚ್ ನ ಗೆದ್ಕೊಂಡಿದೆ 7-2 ಗೈಸ್ ಓಕೆ ಗೈಸ್ ನೆಕ್ಸ್ಟ್ ಮ್ಯಾಚ್ ನೊಂದಿಗೆ ಬರ್ತೀನಿ ರೆಡಿ ಆಗಿ ದಯವಿಟ್ಟು ಗೈಸ್ ಟೀಮ್ ಮಿಸ್ಟರ್ ವರ್ಸಸ್ ಟೀಮ್ ರಾಯಲ್ಸ್ ಬೇಗ ರೆಡಿ ಇರಬೇಕು ಆ ನೆಕ್ಸ್ಟ್ ಮ್ಯಾಚ್ ನಿಮ್ದೇ ಇರುತ್ತೆ ಇನ್ನು 5 ನಿಮಿಷದಲ್ಲಿ ಗೇಮ್ ಸ್ಟಾರ್ಟ್ ಆಗುತ್ತೆ ಗೈಸ್ ವೆಯ್ಟ್ ಮಾಡ್ತಾ ಇದ್ದ ಗೈಸ್ ಇನ್ನು ಯಾರು ಕೂಡ ಲೈಕ್ ಮಾಡಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಗೈಸ್ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳ್ತಾ ಲೈಫ್ ಸ್ಟಾಪ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಗೈಸ್ ಇನ್ನು ಯಾರು ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಆಗಿ ಗೈಸ್